Hello guys, welcome to Vedant Patashale. Thank you so much for your subscription. Yarar subscribe maadkondidira tumane thank you. Yar yaru first time nama channel na visit maadta idira daivittu subscribe maadkodi. Neevu yavade exams tagondidru parvagilla, illi naavu nimge ella reethiya coaching na provide maadtivi. Okay? This is the WhatsApp number and email ID of Vedant Patashale. ನಿಮ್ಗೆ ಯಾವ್ದಾದ್ರು ಕ್ವೆಶನ್ಸ್ ಡೌಟ್ ಇದ್ದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂದ್ರೆ ಈ ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ ಅಥವಾ ಇಮೇಲ್ ಐಡಿಗೆ ನಿಮ್ಮ ಕ್ವೆಶನ್ಸ್ ಡೌಟ್ಸ್ ಅಥವಾ ಕ್ವೈರೀಸ್ ಇರಬಹುದು ಅಥವಾ ನಿಮ್ಮ ಸಜೆಷನ್ಸ್ ಇರಬಹುದು ಅಥವಾ ನಿಮ್ಗೇನೇನು ನೀಡ್ ಇದೆ, ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಅದನ್ನೆಲ್ಲಾನು ಪೂರೈಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ಆದಷ್ಟು ಬೇಗ ನೀವು ಕೇಳಿರುವಂತಹ ವಿಡಿಯೋಸ್ ಅಥವಾ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ತಗೊಂಡ್ ಬರ್ತೀವಿ. ಓಕೆ ಗೈಸ್, ಎಸ್, ಇವತ್ ನಾನು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ತಗೊಂಬಂದಿದ್ದೀನಿ. ಏನು ಅಂತಂದ್ರೆ, ಪಿ ಎಸ್ ಐ ನ ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ. ಸೊ ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ನಾವು ರೈಲ್ವೆ ಗ್ರೂಪ್ ಡಿ ಕ್ರ್ಯಾಶ್ ಕೋರ್ಸ್ ನ ಮಾಡ್ತಾ ಇದೀವಿ. ಅದ್ರ ಜೊತೆಯಲ್ಲೇ ನಿಮ್ಗೆ ಪಿ ಎಸ್ ಐ ಕೋರ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಜೊತೆಯಲ್ಲೇ ಇನ್ ದ ಸೆನ್ಸ್ ಒಂದೇ ವಿಡಿಯೋದಲ್ಲಿ ಅಲ್ಲ, ಅರ್ಥ ಆಗ್ತಾ ಇದೆಯಾ? ಸೊ ಸಪ್ರೇಟ್ ವಿಡಿಯೋ, ಪಿ ಎಸ್ ಐಗೆ ಸಪ್ರೇಟ್ ಇರುತ್ತೆ, ರೈಲ್ವೆ ಗ್ರೂಪ್ ಡಿಗೆ ಸಪ್ರೇಟ್ ಇರುತ್ತೆ. ಓಕೆ, ಸೊ ಆ ತರ. ಸೊ ನೋಡೋಣ ಬನ್ನಿ ಏನೇನಿದೆ ಅಂತ. ಮೊದಲಿಗೆ ಎಕ್ಸಾಮ್ ಟೈಪ್ಸ್, ಯಾವ್ಯಾವ ತರ ಎಕ್ಸಾಮ್ ಇರುತ್ತೆ, ಪೇಪರ್ಸ್ ಎಷ್ಟು ಪೇಪರ್ ಬರುತ್ತೆ, ಅದರ ಸಬ್ಜೆಕ್ಟ್ಸ್ ಯಾವ್ದ್ಯಾವ್ದು, ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ, ಡ್ಯೂರಿಯೇಷನ್ ಎಷ್ಟು ಕಾಲಾವಕಾಶ ಇರುತ್ತೆ ನೋಡೋಣ. ಮೊದಲನೇದು ಡಿಸ್ಕ್ರಿಪ್ಟಿವ್ ಅಂತ ಬರುತ್ತೆ. ಡಿಸ್ಕ್ರಿಪ್ಟಿವ್ ಅಂತ ಅಂದ್ರೆ ವಿವರಾತ್ಮಕವಾಗಿ, ಅಂದ್ರೆ ಯಾವ್ದಾದ್ರು ಒಂದ್ ಏನಾದ್ರು ಅವ್ರೊಂದು ಕ್ವಶನ್ ಕೇಳ್ತಾ ಇದಾರೆ ಅಂತಂದ್ರೆ ನೀವು ಜಸ್ಟ್ ಟಿಕ್ ಮಾಡಕ್ ಆಗಲ್ಲ, ಕಂಪ್ಲೀಟ್ ಆಗಿ ಬರಿಬೇಕು, ಅದು ಪೇಪರ್ ಒನ್ ಆಗಿರುತ್ತೆ. ಓಕೆ, ಸೊ ಲೇಟರ್ ನಾವು ಡಿಸ್ಕಸ್ ಮಾಡೋಣ ಅದೆಲ್ಲ ಏನೇನ್ ಬರುತ್ತೆ ಅಂತ. ಓಕೆ, ಸೊ ಅದು ಇಂಗ್ಲಿಷ್ ಅಲ್ಲಿ ಇದೆ ಮತ್ತೆ ಕನ್ನಡದಲ್ಲಿ ಇದೆ. ಒಂದು ಇಂಗ್ಲಿಷ್ ಅಲ್ಲಿ ಬರಿಬಹುದು ಅಥವಾ ಕನ್ನಡದಲ್ಲಿ ಬರಿಬಹುದು. ಓಕೆ, ಅದು ಚಾಯ್ಸ್ ಇರುತ್ತೆ ನಿಮ್ಗೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಆಗಿದೆ ಅದನ್ನ ನೀವು ತಗೊಳ್ಬಹುದು. ಓಕೆ, ಎಷ್ಟು ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಅದಾದ್ಮೇಲೆ ಬಹು ಆಯ್ಕೆ ಅಂತ ಬರುತ್ತೆ, ಅಂದ್ರೆ ಟಿಕ್ಕಿಂಗ್. ಈಗ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಸ್ ಎಲ್ಲ ನೀವು ಕೆಲವು ತಗೊಂಡಿದ್ದೀರಾ, ಕೆಲವು ತಗೋಬೇಕು ಅಂತಿದ್ದೀರಾ, ಇನ್ನ ಕರೆಕ್ಟ್ ಅಲ್ವಾ? ಹೇಗಿರುತ್ತೆ, ಒಂದು ಕ್ವೆಶ್ಚನ್ ಇರುತ್ತೆ, 4 ಅಥವಾ 5 ಆಪ್ಷನ್ಸ್ ಇರ್ತವೆ. ಓಕೆ, ಸೊ ಅದ್ರಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಟಿಕ್ ಮಾಡ್ಬೇಕಾಗತ್ತೆ. ಅದು ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ಬೋದು ಅಥವಾ ಬಹು ಆಯ್ಕೆ. ವಿವರಾತ್ಮಕಕ್ಕೆ ಆಪೋಸಿಟ್ ಆಗಿ ಇರುತ್ತೆ ಇದು. ವಿವರಾತ್ಮಕ ಅಂದ್ರೆ ಎಕ್ಸಾಂಪಲ್, ಒಂದು ಲೈನ್ ಕ್ವೆಶ್ಚನ್ಗೆ ಮಿನಿಮಮ್ ಅಂದ್ರು 10-20 ಲೈನ್ ಬರಿಬೇಕು, ಅದು ವಿವರಾತ್ಮಕ, ಕಂಪ್ಲೀಟ್ ಆಗಿ ಬರಿಬೇಕು ಅದ್ರಲ್ಲಿ. ಆದ್ರೆ ಬಹು ಆಯ್ಕೆಲ್ಲೆಲ್ಲ ಎಲ್ಲಾ ಅವರೇ ಕೊಟ್ಟಿರ್ತಾರೆ, ಜಸ್ಟ್ ಟಿಕ್ ಮಾಡೋದನ್ನ ಬಹು ಆಯ್ಕೆ ಅಂತ ಹೇಳ್ತೀವಿ. ಅದು ಎರಡನೇ ಪೇಪರ್. ಅದ್ರಲ್ಲಿ ಏನೇನಿರುತ್ತೆ, ಜನರಲ್ ಸ್ಟಡೀಸ್ ಬರುತ್ತೆ. ಓಕೆ, ಎಸ್, ಅದೆಷ್ಟು ಮಾರ್ಕ್ಸ್ ಇರುತ್ತೆ ನೋಡ್ಕೊಳ್ಳಿ, 150 ಮಾರ್ಕ್ಸ್ ಗೆ ಇರುತ್ತೆ. ಒಟ್ಟು ಎರಡೂ ಪೇಪರ್ನ ಮುಗಿಸೋದಕ್ಕೆ ನಿಮ್ಮ ಹತ್ರ 1 ಗಂಟೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಟೋಟಲಿ 90 ನಿಮಿಷಗಳ ಕಾಲ ನಿಮ್ಮ ಹತ್ರ ಇರುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ಅರ್ಥ ಆಗ್ತಾ ಇದೆಯಾ? ಎಸ್. ಈಗ ನೋಡ್ಕೊಳ್ಳಿ, ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು 200 ಮಾರ್ಕ್ಸ್ ಇರುತ್ತೆ ಮತ್ತೆ 90 ನಿಮಿಷಗಳು ಇರ್ತವೆ. ಓಕೆ, ಹಾಗಾದ್ರೆ ಪೇಪರ್ ಒನ್ ಅಲ್ಲಿ ಏನಿರುತ್ತೆ? ಪೇಪರ್ ಒನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದೆ ಎಕ್ಸಾಮು, ಹಾಗಾಗಿ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಏನೇನಿರುತ್ತೆ ಅಂತ. ಮೊದಲಿಗೆ ವಿವರಾತ್ಮಕ ಅಂತ ಹೇಳಿದ್ವಿ, ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಬರಿಬಹುದು. ಏನೇನಿರುತ್ತೆ ನೋಡೋಣ ಬನ್ನಿ. ಮೊದಲನೇದೇನಂತ ಹೇಳಿದೀವಿ ನೋಡ್ಕೊಳ್ಳಿ, ಪ್ರಿಸೈಸ್ ರೈಟಿಂಗ್. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಜಸ್ಟ್ ಸುಮ್ಮನೆ ನೋಡ್ಕೊಳ್ಳಿ ಏನೇನಿರುತ್ತೆ. ಸಪೋಸ್ ನೋಟ್ ಡೌನ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ನೋಟ್ ಡೌನ್ ನೀವು ಮಾಡ್ಕೋಬಹುದು. ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಅದು 10 ಮಾರ್ಕ್ಸ್ಗೆ ಬರ್ತವೆ. ಓಕೆ, ಎಸ್ಎ ರೈಟಿಂಗ್ ಇರುತ್ತೆ, ಪ್ರಬಂಧ 20 ಮಾರ್ಕ್ಸ್ಗೆ ಬರ್ತವೆ. ಮತ್ತೆ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಅಂತ ಬರುತ್ತೆ, ಅದು 20 ಮಾರ್ಕ್ಸ್ಗೆ ಬರುತ್ತೆ. ಇಷ್ಟು ಪೇಪರ್ ಒನ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈಗ ನೋಡೋಣ ಬನ್ನಿ, ಪ್ರಿಸೈಸ್ ರೈಟಿಂಗ್ ಅಂದ್ರೇನು ಅಂತ. ಪ್ರಿಸೈಸ್ ರೈಟಿಂಗ್ ಅಂದ್ರೆ ಇನ್ನೇನಿಲ್ಲ, ಒಂದು ದೊಡ್ಡ ಸ್ಟೋರಿ ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಒಂದು 20 ಲೈನ್ ಸ್ಟೋರಿ ಕೊಟ್ಟಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅದನ್ನ ನೀವು ಶಾರ್ಟ್ ಆಗಿ ಎಷ್ಟು ಚಿಕ್ಕದಾಗಿ ಬರೀತೀರಾ ಅಂತ ನೋಡ್ತಾರೆ. ಅದಕ್ಕೆ ಏನೇನ್ ರೂಲ್ಸ್ ಫಾಲೋ ಮಾಡ್ಬೇಕು, ನಿಮ್ ಮುಂದೆ ಒಂದು ಫಸ್ಟ್ನೇದ್ ಕಾಣ್ತಾ ಇದೆ ನೋಡಿ. ಪ್ಯಾರಾಗ್ರಾಫ್ ಅನ್ನು ಓದಿ ಪದಗಳನ್ನು ಎಣಿಸಿ. ಪದಗಳನ್ನ ಎಣಿಸಿ ಅಂದ್ರೆ ಅರ್ಥ 1, 2, 3 ಆ ತರ ಅಲ್ಲ. ಒಂದ್ ಯಾವ್ದಾದ್ರು ಪ್ಯಾರಾಗ್ರಾಫ್ ನೋಡಿದ್ರೆ ಒಂದು ಜಸ್ಟ್ ಅಸ್ಯೂಮ್ ಮಾಡಿ ನಾನು ಹೇಳ್ಬೋದು, ಕರೆಕ್ಟ್ ಅಲ್ವಾ? ಎಷ್ಟು ಲೆಟರ್ಸ್ ಇದೆ ಅಂದ್ರೆ ಎಷ್ಟು ವರ್ಡ್ಸ್ ಇದೆ ಅಂತ ನಾನು ಹೇಳ್ಬಹುದು, ಎಷ್ಟು ಪದಗಳಿದೆ ಅಂತ. ಎಕ್ಸಾಂಪಲ್, ಒಂದು 50 ಪದ ಇದೆ ಅಂತ ಹೇಳ್ಬಹುದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಎಣಿಸೋದು ಅಂತಂದ್ರೆ ಕಣ್ಣಲ್ಲೇ ಹಂಗೆ ಜಸ್ಟ್ ನೋಡೋದು ಎಷ್ಟೆಷ್ಟಿದೆ ಅಂತ, ಸುಮ್ನೆ ಒಂದ್ ಗೆಸ್ ಮಾಡಿ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳೋದಕ್ಕೆ. 500 ಇದೆಯಾ, 300 ಇದೆಯಾ, ಅಥವಾ 100 ವರ್ಡ್ಸ್ ಇದೆಯಾ, ಸುಮ್ನೆ ಗೆಸ್ ಮಾಡೋದು ಅಷ್ಟೇ. ಆಯ್ತಾ? ಒಂದು ಪ್ಯಾರಾಗ್ರಾಫ್ ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಓದ್ಬೇಕು. ಯಾಕೆ? ಈಗ ಯಾವ್ದಾದ್ರು ಒಂದು ಫಿಲ್ಮೇ ತಗೊಳ್ಳಿ,
ಅರ್ಥ ಆಗ್ತಿದೆ ಹೇಳ್ತಾ ಇರೋದು, ಯಾವುದೇ ಫಿಲಮ್ ತಗೊಂಡ್ರು ಅಷ್ಟೇ ಅದನ್ನ ನಾವೇನ್ ಮಾಡ್ತೀವಿ, ಇವಾಗ ಯಾವುದೋ ಒಂದು ಫಿಲಮ್ ನೋಡ್ಕೊಂಡು ಬಂದಿರ್ತೀವಿ ಹೋಗಿ. ಸೊ ಆ ಫಿಲಮ್ ನೋಡ್ಕೊಂಡು ಬಂದ್ಮೇಲೆ ಯಾರಾದ್ರೂ ಹೇಗಿತ್ತು ಫಿಲಮ್ ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ತೀವಿ, ಹೀರೋ ಹೀರೋಯಿನ್ ಮಾಮೂಲಿ ಲವ್ ಸ್ಟೋರಿ ಇತ್ತು, ಅದಾದ್ಮೇಲೆ ತಾಯಿ ಸೆಂಟಿಮೆಂಟ್ ಇತ್ತು ಅಂತ ಹೇಳ್ಬಿಡ್ತೀವಿ. ಸೊ 3 ಅವರ್ ಫಿಲಮ್ ನ ಹೆಂಗ್ ಹೇಳ್ತೀವಿ ನಾವು, ಒಂದ್ ಲವ್ ಸ್ಟೋರಿ ಇತ್ತು, ಒಂದ್ ತಾಯಿ ಸೆಂಟಿಮೆಂಟ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು, ಒಂದ್ ನಿಮಿಷದಲ್ಲಿ ಹೇಳ್ತೀವಿ. ಅದೇ ಪ್ರಿಸೈಸ್ ರೈಟಿಂಗ್, ಒಂದು ದೊಡ್ಡ ಸ್ಟೋರಿ ಕೊಟ್ಟಿರ್ತಾರೆ ಅದನ್ನ ಚಿಕ್ಕದಾಗ ಮಾಡೋದು. ಏನೇನ್ ಮಾಡ್ಬೇಕು ನೋಡ್ಕೊಳ್ಳಿ, ಸೊ ವರ್ಡ್ಸ್ ನ ಕೌಂಟ್ ಮಾಡ್ಬೇಕು. ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ, ಪ್ರಮುಖ ವಾಕ್ಯಗಳನ್ನು ಬರೆಯಿರಿ ಮತ್ತು ಅವುಗಳ ಲಿಂಕ್ ಮಾಡಿ. ಅಂದ್ರೆ ಹೇಗ್ ಗೊತ್ತಾ, ಇದನ್ನೆಲ್ಲ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದೀನಿ ಅಷ್ಟೇ. ಓಕೆ, ಸೊ ಅದ್ರಲ್ಲಿ ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಾಕ್ಯಗಳಿರ್ತವೆ, ಅದನ್ನೇನ್ ಮಾಡ್ಕೋಬೇಕು, ಸುಮ್ನೆ ಬರ್ಕೋಬೇಕಾಗತ್ತೆ. ನಾವು ಬರ್ಕೊಂಡು ಅದ್ರ ಲಿಂಕ್ ಅನ್ನು ಇಟ್ಕೊಂಡಿರ್ಬೇಕು, ಮುಂದಕ್ಕೆ ಹೋಗ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಓದ್ತೀವಿ ಅಷ್ಟು ಮಾತ್ರ ಬರಿಬೇಕು, ಎಲ್ಲಾ ಬರೆಯೋದಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ. ಓಕೆ, ಪ್ಯಾರಾಗ್ರಾಫ್ ಅನ್ನು ಬರೆಯುವುದನ್ನು ಆರಂಭಿಸಿ ಮತ್ತು ಅವುಗಳನ್ನು ಪರಿಶೀಲಿಸಿ. ಬರೆಯೋದಷ್ಟೇ ಅಲ್ಲ, ಲಿಂಕ್ ಸಿಗ್ತಾ ಇದೆಯಾ ಪ್ರತಿಯೊಂದನ್ನು ನೋಡ್ಬೇಕು. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಈಗ ಯಾವ್ದಾದ್ರು ಒಂದು ಕತೆ ಪುಸ್ತಕ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಯಾರಾದ್ರೂ ಏನ್ ಕತೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಈಗ ಯಾವ್ದೋ ಓದ್ತಾ ಇರ್ತೀನಿ ನಾನು, ಯಾರಾದ್ರೂ ಬರ್ತಾರೆ, ಓ ಯಾವ್ದೋ ಬುಕ್ ಓದ್ತಾ ಇದ್ದೀರಾ, ಓಕೆ ಏನಿದ್ದು ಸ್ಟೋರಿ ಅಂತ ಕೇಳ್ತಾರೆ. ಸೊ ನಾನು ಇದನ್ನ ಹೇಳುವಾಗ ಹೇಗೆ ಹೇಳ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ, ಬಟ್ ಹೇಳ್ತಾ ಹೇಳ್ತಾ ನನ್ನ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ, ಲಿಂಕ್ ಇದೆಯಾ ನಾನು ಹೇಳ್ತಾ ಇರೋದಕ್ಕೆ, ಅರ್ಥ ಆಗ್ತಾ ಇದೆ ಹೇಳ್ತಾರೆ. ಸೊ ರಿವ್ಯೂ ಮಾಡ್ತಾ ಇರ್ಬೇಕು ನಾವು, ಅಂದ್ರೆ ಅವುಗಳನ್ನ ಪರಿಶೀಲನೆ ಮಾಡ್ತಾ ಇರ್ಬೇಕು. ಲಿಂಕ್ ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆ? ನಮ್ಮ ಸ್ವಂತ ಕಲ್ಪನೆಗಳನ್ನ ಪ್ರಿಸೈಸ್ ರೈಟಿಂಗ್ ಅಂದ್ರೆ ಸಂಕ್ಷೇಪ ಲೇಖನದಲ್ಲಿ ಸೇರಿಸಬಾರ್ದು, ನಿಮ್ಮ ಊಹೆಗಳನ್ನ ಸೇರಿಸಬಾರ್ದು, ಆ ಕತೆ ಜೊತೆಲೇ ನೀವು ಹೋಗ್ಬೇಕು ಅಂತ ಹೇಳ್ತಾ ಇದೆ. ಕೊನೆಯದಾಗಿ, ಬರೆಯುವಾಗ ಹಿಂತಿರುಗಿ ಮತ್ತೆ ಪ್ಯಾರಾಗ್ರಾಫ್ ಅನ್ನು ಓದಬೇಡಿ. ತುಂಬಾ ಸರ್ತಿ ಹಿಂಗಾಗುತ್ತೆ, ಯಾಕಾಗುತ್ತೆ, ಲಿಂಕ್ ಬಿಟ್ಟೋದ್ರ ಹಿಂಗಾಗುತ್ತೆ, ತಿರ್ಗಾ ಹಿಂದೆ ಹೋದ್ರಿ ಹೋಯ್ತು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಇದು ಸಂಕ್ಷೇಪ ಲೇಖನೆಯ ಜಸ್ಟ್ ಅನ್ ಇಂಟ್ರೊಡಕ್ಷನ್. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ನಾನು ನಿಮ್ಗೆ ಪ್ರಿಸೈಸ್ ರೈಟಿಂಗ್ ಪ್ರತಿ ಸಾರ್ತಿನೂ ಅಷ್ಟೇ, ತುಂಬಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಪ್ರತಿ ಸಾರ್ತಿ ಪ್ರಿಸೈಸ್ ರೈಟಿಂಗ್ ತಂದಾಗ್ಲೂ ಹೊಸ ಹೊಸದಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಎಸ್. ಮುಂದಿನದು ಪ್ರಬಂಧ ಬರೆಯುವುದು, ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದ್ರದ್ದು ಅಷ್ಟೇ. ಎಸ್ಸೆ ರೈಟಿಂಗ್ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಗೆ ಫಸ್ಟ್ ಫಾರ್ಮೆಟ್ ಹೇಳ್ಕೊಡ್ತೀನಿ, ಒಂದು ಕಾನ್ಸೆಪ್ಟ್ ತಗೊಂಡು ಯಾವ್ಯಾವ ರೀತಿ ಬರಿಬಹುದು ಅಂತ ಹೇಳ್ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಮೊದಲಿಗೆ ಇಂಟ್ರೊಡಕ್ಷನ್ ನೋಡೋಣ. ಏನಿರ್ಬೇಕು ಎಸ್ಸೆ ರೈಟಿಂಗ್ ಅಲ್ಲಿ? ಒಂದು ಇಂಟ್ರೊಡಕ್ಷನ್ ಅಂದ್ರೆ ಅದರ ಪರಿಚಯ. ಈಗ ಎಕ್ಸಾಂಪಲ್, ಯಾವ್ದಾದ್ರು ಒಂದು GST ಅಂತ ತಗೊಳ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್, ಕರೆಕ್ಟ್ ಅಲ್ವಾ? ಸೊ GST ಅಂದ್ರೆ ಅದೊಂದು ಸುಂಕ, ಕರೆಕ್ಟ್ ಅಲ್ವಾ? ಅದ್ರ ಬಗ್ಗೆ ನಾನು ಏನ್ ಮಾಡ್ಬೇಕು, ಈಗ ಇಂಟ್ರೊಡಕ್ಷನ್ ಬರಿಬೇಕು. ಸೊ ಅದರ ಇಂಟ್ರೊಡಕ್ಷನ್ ಯಾವ ರೀತಿ ಇರಬೇಕು? ಮೊದಲಿಗೆ GST ಅಂದ್ರೇನು ಅಂತ ಬರಿಬೇಕು, ಅದ್ರ ಫುಲ್ ಫಾರ್ಮ್ ನ ಜೊತೆ. ಅರ್ಥ ಆಗ್ತಾ ಇದೆಯಾ? ಅದು ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಸೊ ಈ ರೀತಿ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅದರ ಟಾಪಿಕ್ಸ್ ಬರಿಬೇಕು, ಯಾವ ಟೈಮಲ್ಲಿ ಇದಾಯ್ತು, ಯಾಕೆ ಬೇಕಿದೆಲ್ಲ, ಇದರಿಂದ ನಮ್ಗೆ ಉಪಯೋಗ ಏನು, ಇದರಿಂದ ನಮ್ಗೆ ಆಗ್ತಾ ಇರೋ ಪ್ರಾಬ್ಲಮ್ಸ್ ಏನು, ಇದಿಲ್ಲ ಅಂದಿದ್ರೆ ಹೇಗಿರ್ತಾ ಇತ್ತು. ಸೊ ಇದೆಲ್ಲ ಟಾಪಿಕ್ ಡೀಟೇಲ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಬಾಡಿ, ನಮ್ಮ ಏನಿರುತ್ತೆ ಕಂಟೆಂಟ್ ಅಥವಾ ಕಾನ್ಸೆಪ್ಟ್ ಏನಿರುತ್ತೆ, ಎಕ್ಸಾಂಪಲ್ GST, ಅದರ ಬಗ್ಗೆ ನಾವೇನ್ ಮಾಡೋದು, ಬರಿತಾ ಹೋಗೋದು. ಅರ್ಥ ಆಗ್ತಾ ಇದೆಯಾ? ಕೊನೆಯದಾಗಿ ತೀರ್ಮಾನ ಅಂದ್ರೆ ಕನ್ಕ್ಲೂಷನ್, GST ಬೇಕಾ ಬೇಡವಾ. ಅರ್ಥ ಆಗ್ತಾ ಇದೆಯಾ? ಸೊ ನೀವೇನ್ ಹೇಳಿರ್ತೀರಾ ಅದಕ್ಕೆ ವಿರುದ್ಧವಾಗಿ ಕನ್ಕ್ಲೂಷನ್ ಬರಿಬಾರ್ದು, ಅದ್ರ ಜೊತೆಯಲ್ಲೇ ಇರಬೇಕು ಆ ಕನ್ಕ್ಲೂಷನ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಜಸ್ಟ್ ಅ ಸ್ಕೆಲಿಟನ್ ಬಾಡಿ. ಫಾರ್ಮ್ಯಾಟ್ ನ ನಾವು ಸ್ಕೆಲಿಟನ್ ಬಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅದು ಒಂದು ಸ್ಕೆಲಿಟನ್ ಆಗಿರುತ್ತೆ, ನಾವು ಅದಕ್ಕೆ ಕರೆಕ್ಟ್ ಆಗಿರುವಂತಹ ಸೂಟೇಬಲ್ ಲೈನ್ಸ್ ಮತ್ತೆ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಮಾಹಿತಿ ಹಾಕಿದ್ರೆ ಮಾತ್ರ ಅದಕ್ಕೆ ಒಂದು ಜೀವ ಬರೋದು. ಹಾಗಾಗಿ ಎಸ್ಸೆ ರೈಟಿಂಗ್ ಬರೆಯುವಾಗ ಪೇಜ್ ತುಂಬಿಸ್ಬೇಕು ಅಂತ ಬರಿಬಾರ್ದು. ನೀವು ಅರ್ಧ ಪೇಜ್ ಬರೀರಿ, ಬಟ್ ಕಂಟೆಂಟ್ ಇರ್ಬೇಕು ಅದರಲ್ಲಿ. ಫಸ್ಟ್ ಇಂಟ್ರೊಡಕ್ಷನ್ ಇರಬೇಕು, ಟಾಪಿಕ್ ಡೀಟೇಲ್ಸ್ ಇರಬೇಕು, ಕನ್ಕ್ಲೂಷನ್ಸ್ ಇರಬೇಕು. ಅರ್ಥ ಆಗ್ತಾ ಇದೆಯಾ? ವಿತೌಟ್ ದಿಸ್ ನಾವು ಎಸ್ಸೆ ರೈಟಿಂಗ್ನ ಬರೆಯೋದಕ್ಕಾಗಲ್ಲ, ಬರೆದ್ರು ಎಕ್ಸಾಕ್ಟ್ ಆಗಿ ಎಸ್ಸೆ ರೈಟಿಂಗ್ ಅಂತ ಹೇಳಲ್ಲ. ಸೊ ಎಸ್ಸೆ ರೈಟಿಂಗ್ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಅಂತ ಅಲ್ಲಿ ನಾವು ಕಲಿಯೋಣ. ಇದು ಜಸ್ಟ್ ಎಸ್ಸೆ ರೈಟಿಂಗ್ನ ಬಗ್ಗೆ ಇಂಟ್ರೊಡಕ್ಷನ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಕೊಟ್ಟೆ. ಓಕೆ, ಸೊ ಮುಂದಿನಕ್ಕೆ ಹೋಗೋಣ. ವಾಕ್ಯಗಳ ಅನುವಾದ ಅಥವಾ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಏನು ಅಂತ ಅಂದ್ರೆ, ನಿಮ್ಗೆ ಸೆಂಟೆನ್ಸ್ ಕೊಡ್ತಾರೆ, ಅಂದ್ರೆ ಒಂದು ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಓಕೆನಾ? ಸೊ ಆ ಪ್ಯಾರಾಗ್ರಾಫ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕನ್ನಡದಲ್ಲಿ ಇರಬಹುದು ಅಥವಾ ಇಂಗ್ಲಿಷ್ ನಲ್ಲಿ ಇರಬಹುದು. ಸಪೋಸ್ ಏನಾದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಏನ್ ಹೇಳ್ತಾರೆ ಅಂತಂದ್ರೆ ಕನ್ನಡಕ್ಕೆ ಅನುವಾದ ಮಾಡಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಇಂಗ್ಲಿಷ್ ನಲ್ಲಿ ಓದಿ
ಅರ್ಥ ಮಾಡಿಕೊಂಡು ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ಬೇಕು. ಹೆಂಗಿದೆಯೋ ಹಂಗೆ ಅನುವಾದ ಮಾಡ್ಬೇಕು. ನಾಲ್ಕು ಲೈನ್ ಇದ್ರೆ ನಿಮ್ದು ನಾಲ್ಕೇ ಲೈನ್ ಅಲ್ಲಿ ಆಗಿರ್ಬೇಕು, ಸೇಮ್ ಸೇಮ್ ಕಾನ್ಸೆಪ್ಟ್ ಇರ್ಬೇಕು. ಅಥವಾ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಇಂಗ್ಲಿಷ್ಗಾದ್ರೂ ಅನುವಾದ ಮಾಡೋದು ಗೊತ್ತಿರಬೇಕಾಗತ್ತೆ. ಇದು ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಇದು ಕಲಿಯೋಣ. ಅರ್ಥ ಆಗ್ತಾ ಇದೆಯಾ? ನಾನು ನಿಮ್ಗೆ ಎಲ್ಲಾ ರೀತಿಯ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ. ಸೊ ಇದು ಪೇಪರ್ ಒನ್ ಆಗಿತ್ತು. ಪೇಪರ್ ಟೂ ಅಲ್ಲಿ ಏನೇನಿರುತ್ತೆ ಜಸ್ಟ್ ಹಾಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜನರಲ್ ಸ್ಟಡೀಸ್ ಇರುತ್ತೆ ಅಂತ ನೋಡಿದ್ವಿ. ಜನರಲ್ ಸ್ಟಡೀಸ್ ಅಂದ್ರೇನು? ಮೆಂಟಲ್ ಎಬಿಲಿಟಿ, ನೀವೆಲ್ಲ ಕಲ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ಇನ್ನೊಂದ್ಸತಿ ರಿವಿಷನ್ ಮಾಡೋಣ ಎಲ್ಲಾನು. ಒಂದೊಂದೇ ತಿರ್ಗಾ ತಿರ್ಗಾ ಬೇರೆ ಕಾನ್ಸೆಪ್ಟ್, ಬೇರೆ ಕ್ವೆಶನ್ಸ್, ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ತಗೊಂಡ್ ಬಂದು ಹೇಳ್ಕೊಡ್ತೀನಿ. ಓಕೆ. ಸೊ ಅದರಲ್ಲೂ ಇದೇ ರೀತಿಯಾದಂತಹ ಕೋಡಿಂಗ್ ಡಿಕೋಡಿಂಗ್ ಇರುತ್ತೆ, ಅಥವಾ ನಿಮ್ಗೆ ಎಕನಾಮಿಕ್ಸ್ ಬರುತ್ತೆ, ಹಿಸ್ಟ್ರಿ ಬರುತ್ತೆ. ಸೊ ಈ ರೀತಿಯಾಗಿರುವಂತಹ ಡಿಫ್ರೆಂಟ್ ಟಾಪಿಕ್ಸ್ ಬರುತ್ತೆ ಅದರಲ್ಲಿ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ. ಸೊ ಮೊದಲಿಗೆ ಪೇಪರ್ ಒನ್ ಇಂದ ಸ್ಟಾರ್ಟ್ ಮಾಡೋಣ. ಇಸ್ ದಿಸ್ ಕ್ಲಿಯರ್? ಪೇಪರ್ ಒನ್ ಗಳ ಜೊತೆಲೆ ಪೇಪರ್ ಟೂನು ನಾವು ಸ್ಟಾರ್ಟ್ ಮಾಡ್ಕೊಂಡು ಕಲಿತಾ ಹೋಗೋಣ. ಓಕೆ ಗಾಯ್ಸ್. ಸೊ ಇವತ್ತು ನಾನು ನಿಮ್ಗೆ ಕೊಟ್ಟಿರುವಂತಹ ಮಾಹಿತಿ ಯಾವ್ದ್ರ ಬಗ್ಗೆ ಇದೆ? PSI ಸಿಲೆಬಸ್ ನ ಬಗ್ಗೆ ಇದೆ. ಏನೇನಿರುತ್ತೆ, ಯಾವ ರೀತಿ ಇರುತ್ತೆ ಅಂತ. ಐ ಹೋಪ್ ಇವತ್ತು ನಾನು ನಿಮ್ಗೆ ಕೊಟ್ಟಿರುವಂತ ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೋ ಒಂದೇ ಎಕ್ಸಾಮ್ಗೆ ಪಾಯಿಂಟ್ ಮಾಡಿ ನಾವು ಇಲ್ಲಿ ನಿಮ್ಗೆ ಟ್ರೈನ್ ಮಾಡಲ್ಲ. ಎಲ್ಲಾ ರೀತಿಯ ಎಕ್ಸಾಮ್ಸ್ಗೂ ನಾವಿಲ್ಲಿ ನಿಮ್ನ ಟ್ರೈನ್ ಮಾಡ್ತೀವಿ. ಓಕೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಇದರ ಜೊತೆ ನಾನು ನಿಮ್ಗೆ ಬೇಸಿಕ್ ಇಂಗ್ಲಿಷ್ ಕೂಡ ಹೇಳ್ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಅಂತ ಬಂದಾಗ ನಿಮ್ಗೆ ಬೇಸಿಕ್ ಇಂಗ್ಲಿಷ್ನ ನಾಲೆಜ್ ಇರಬೇಕಾಗತ್ತೆ. ಹಾಗಾಗಿ ಬೇಸಿಕ್ ಇಂಗ್ಲಿಷ್ ಕೂಡ ಹೇಳ್ಕೊಡ್ತೀನಿ. ಇಸ್ ದಿಸ್ ಕ್ಲಿಯರ್ ಗೈಸ್? ನಿಮ್ಗೇನಾದ್ರೂ ನಾನು ಹೇಳ್ಕೊಡ್ತಾ ಇರೋದು ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು PSI ಎಕ್ಸಾಮ್ಸ್ ಇರ್ಬೋದು, ಅಥವಾ RRB ಇರಬಹುದು, ಅಥವಾ TET ಇರ್ಬೋದು, ಯಾವುದೇ ಎಕ್ಸಾಮ್ ಇರ್ಬೋದು, ತಗೊಂಡಿದ್ರೆ ದಯವಿಟ್ಟು ಅವ್ರ ಜೊತೆ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಸೊ ದಟ್ ಅವರು ಸ್ವಲ್ಪ ನಮ್ಮ ಚಾನೆಲಿಂದ ಕಲೀಲಿ, ನಮ್ಮಿಂದ ಅವರಿಗೆ ಆದಷ್ಟು ಹೆಲ್ಪ್ ಆಗಲಿ. ಓಕೆ. ಥ್ಯಾಂಕ್ ಯು.